ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೇಮ್ ಇಸ್ ಬಂದು ಪೊಲೀಸ್ ಆಫೀಸರ್ ಆಗಿ ನೆಮ್ಮದಿಯಾಗಿರುವಂಥ ಒಬ್ಬ ಹುಡುಗ, ಒಬ್ಬ ಆಫೀಸರ್ ಗುರುದೇವ್, ಅವರ ಒಂದು ಸಂಸಾರ ತುಂಬ ಚೆನ್ನಾಗಿ ಹೋಗ್ತಾ ಇರುತ್ತೆ. ಆವಾಗ ಟ್ರಾನ್ಸ್ಫರ್ ಅದು ಇದು ಇದ್ದೇ ಇರುತ್ತಲ್ಲಪ್ಪ ಪೊಲೀಸ್ ಆಫೀಸರ್ ಅಂತಂದಮೇಲೆ, ಅದಕ್ಕೆ ಅವ್ರ ಹೆಂಡತಿ ಕೂಡ ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ ಅಂತಂದರೆ ಅಮೃತ ಅಯ್ಯಂಗಾರ್ ಅವರು. ಸೊ ಇವರು ಇವರಿಬ್ರದ್ದು ಸಿಕ್ಕಾಪಟ್ಟೆ ರೂಮರ್ಸ್ ಎಲ್ಲ ಬರ್ತಾ ಇರುತ್ತೆ, ಪ್ರೆಸ್ ಮೀಟ್ಗಳೆಲ್ಲ ಕೇಳ್ತಾ ಇರ್ತೀವಿ ಮದುವೆ ಅದು ಇದು ಅಂತ. ಸ್ಕ್ರೀನ್ ಮೇಲೆ ಆ ಗಂಡ ಹೆಂಡತಿಯಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾರೆ, ರಿಯಲ್ ಲೈಫಲ್ಲಿ ನನಗೆ ಗೊತ್ತಿಲ್ಲ ಅವರು, ಆ ವಿಷಯಗಳೆಲ್ಲ ಅವ್ರ ಪರ್ಸ್ನಲ್ ಅವ್ರಿಗೆ ಬಿಟ್ಟಿದ್ದು, ಅದ್ರ ಬಗ್ಗೆ ನಾವು ಮಾತಾಡಬಾರ್ದು. ಇಲ್ಲಿ ಸಿನಿಮಾಗೆ ಹೋಗೋಣ. ಸಿನಿಮಾ ಸ್ಟಾರ್ಟ್ ಆಗ್ತಿದ್ದಂಗೆ ಸ್ಟೋರಿ ಸ್ಟಾರ್ಟ್ ಆಗಿಬಿಡುತ್ತೆ. ಓಕೆನಾ, ಹೀರೋ ಇಂಟ್ರೊಡಕ್ಷನ್ನು ಇಮ್ಮಿಡಿಯೇಟಾಗಿ ಹೀರೋ ಇಂಟ್ರೊಡಕ್ಷನ್ ಕೊಡ್ತಾರೆ. ಒಂದು ಕಡೆ ಕನ್ನಡ ಪರ ಹೋರಾಟ ನಡೀತಿರುತ್ತೆ, ಅಲ್ಲಿ ಏನೋ ಗಲಾಟೆ, ಅದನ್ನು ಗಲಾಟೆ ಬಿಡಿಸೋಕ್ಕೆ ಒಬ್ಬ ಹೀರೋ ಕಮರ್ಷಿಯಲ್ಗೆ ಎಂಟ್ರಿ ಆಗಬೇಕು. ಒಬ್ಬ ಹೀರೋ ಅದು ಇವತ್ತು ಕಮರ್ಷಿಯಲ್ಗೆ ಎಂಟ್ರಿ ಕೊಡಬೇಕು ಹೀರೋಗೆ. ಹೀರೋ ಇಂಟ್ರೊಡಕ್ಷನ್ ಅಂತಂದರೆ ಡಮಾಲ್ ಡುಮಿಲ್ ಡಾಮ್ ಡೂಮ್ ಅಂತ ಹಂಗೆ ಹಾರ್ಕೊಂಡು ಬಂದು ಹೀರೋನ ಇಳಿಸ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಅದು, ಇವಿಟ್ಟು ಬಿಟ್ಬಿಡಿ. ಅದು ನಿಜವಾಗೂ ನನಗೆ ದೇವರನ್ನ ಇಷ್ಟ ಆಗಿಲ್ಲ. ಸಿಂಪಲ್ಲಾಗಿ ಸೀತಾರಾಮ್ ಬಿನೋಯ್ ಸಿನಿಮಾದಲ್ಲಿ ವಿಜಯರಾಘವೇಂದ್ರ ಅವ್ರನ್ನ ಸಿಂಪಲ್ಲಾಗಿ ಕರ್ಕೊಂಡ್ಬಿಡ್ತಾರೆ ಸ್ಕ್ರೀನ್ಗೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಇಂಟ್ರೊಡಕ್ಷನ್ನು, ಏನು ಒಂದು ಆಡಂಬರಿಕೆ ಇಲ್ಲ, ಏನಿಲ್ಲ ಆ ಥರದ ಇಂಟ್ರೊಡಕ್ಷನ್. ದಯವಿಟ್ಟು ಟ್ರೈ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಗುರುದೇವ್ ಅನ್ನೋ ಒಂದು ಕ್ಯಾರೆಕ್ಟ್ರು ತನ್ನ ಹೆಂಡತಿನ ಕರ್ಕೊಂಡು ಅತನಿಗೆ ಹೋಗ್ತಾರೆ, ಅತನಿಗೆ ಟ್ರಾನ್ಸ್ಫರ್ ಆಗೋಗ್ತಾರೆ. ಅಲ್ಲಿ ಒಬ್ಬ ಪೊಲೀಸ್ ಆಫೀಸರು ಮಿಸ್ ಆಗಿರ್ತಾನೆ, ಮಿಸ್ಸಿಂಗ್ ಆಗಿರ್ತಾನೆ, ಕಾಣಿಸ್ತಾ ಇರಲ್ಲ. ಯಾಕೆ ಕಾಣಿಸ್ತಾ ಇಲ್ಲ ಏನು ಅನ್ನೋದನ್ನು ಇನ್ವೆಸ್ಟಿಗೇಟ್ ಮಾಡೋಕೆ ಹೋಗ್ತಾರೆ. ಇನ್ವೆಸ್ಟಿಗೇಟ್ ಮಾಡೋಕೆ ಹೋದಾಗ ಅಲ್ಲಿ ಒಂದಷ್ಟು ಕತೆ ಓಪನ್ ಆಗುತ್ತೆ. ಸ್ಪೆಷಲ್ಲಾಗಿ ಒಂದು ಹುಡುಗ ಒಂದು ಹುಡುಗಿ ಎಂಟ್ರಿ ಕೊಡ್ತಾರೆ. ಈ ಸಿನಿಮಾದ ಹೀರೋ ಹೀರೋಯಿನ್ಗಳು ಅವರಿಬ್ಬರೇ, ಅವರಿಬ್ಬರ ಮೇಲೇ ಕತೆ ಹೋಗುತ್ತೆ. ಆ್ಯಂಡ್ ಅವರಿಬ್ಬರ ಮಧ್ಯೆ ಇನ್ನೊಂದು ವಿಷಯ ಬರುತ್ತೆ. ಆ ವಿಷಯ ಏನಪ್ಪ ಅಂತಂದರೆ ಜಾತಿ ಗುರು, ಜಾತಿಗೋಸ್ಕರ ಇಷ್ಟೆಲ್ಲ ನಡೆಯುತ್ತಾ, ಇಷ್ಟು ಬ್ರೂಟಲ್ಲಾಗಿ ಸಾಯಿಸ್ತಾರ, ಇಷ್ಟು ವಿಚಿತ್ರ ವಿಕಾರವಾದ ಜನ ಇದ್ದಾರಾ ಅಂತ ಅನ್ನಿಸ್ತು ನನಗೆ. ಏನಪ್ಪ ಜಾತಿ, ಜಾತಿ ಅಷ್ಟು ಮುಖ್ಯನಾ? ನಾನು ಒಂದು ಮಾತು ಕೇಳ್ತೀನಿ ವಿಡಿಯೋ ನೋಡ್ತಿರೋರಿಗೆ, ಜಾತಿ ಅಷ್ಟು ಮುಖ್ಯನಾ? ನಾನು ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಅಮ್ಮನಿಗೆ ಹೇಳ್ಬಿಟ್ಟಿದ್ದೆ ನಾನು ಮದುವೆ ಆಗ ಡೌಟು ಲೈಫಲ್ಲಿ, ನಾನು ಬೇಡ ಅದು ವಿಷಯ ಬೇಡ ಈಗ. ನಾನು ಮದುವೆ ಅಂತ ಆದರೆ ಆಗೋದೇ ಆದರೆ ನನ್ನ ಜಾತಿ ನೋಡ್ಕೊಂಡು ಮದುವೆ ಆಗಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ಈ ಸಿನಿಮಾ ನೋಡಿದಾಗ ಇನ್ನೂ ಒಂದ್ಸರಿ ಹಂಗೆ ಅಂದ್ಕೊಂಡೆ, ನಮ್ಮ ಜಾತಿ ನೋಡ್ಬಾರ್ದು ಇವರು ಲೈಫಲ್ಲಿ ಅಂತ. ಏನು ಜಾತಿಗೆ ಇಷ್ಟೊಂದೆಲ್ಲ ಆಗುತ್ತೆ ಅವರು ಹೊಡೆದಾಟ ಹೊಡೆದಾಟ? ಆ ಜಾತಿ ಅನ್ನೋ ಕಾನ್ಸೆಪ್ಟ್ ಮೇಲೇ ಅರ್ಧ ಸಿನಿಮಾ ನಿಂತಿರೋದು. ಸೊ ಅದ್ರ ಮಧ್ಯೆ ಡಾಲಿಯವರ ಆ್ಯಕ್ಟಿಂಗ್ ಅಂತೂ ಸಖತ್ತಾಗಿ ಬಂದಿದೆ. ಆಮೇಲೆ ಡಾಲಿಯವರು ಹೀರೋ, ಆ್ಯಂಡ್ ಹೀರೋನ ಡಾಮಿನೇಟ್ ಮಾಡೋಕೆ ಒಬ್ಬ ವಿಲನ್ನು ನವೀನ್ ಶಂಕರ್ ಅವರು, ಬಲಿ ಅನ್ನೋ ಕ್ಯಾರೆಕ್ಟರು. ಹೀರೋ ಏನೂ ಇಲ್ಲ ಅವ್ರ ಮುಂದೆ, ನಿಜವಾಗ್ಲೂ ಹೇಳ್ತೀನಿ. ಅವರು ಅವ್ರ ಕ್ಯಾರೆಕ್ಟ್ರು ಸ್ಕ್ರೀನ್ ಮೇಲೆ ಬರ್ತಿದ್ದಂಗೆ ಅಲ್ಲಿರೋ ಕ್ಯಾರೆಕ್ಟ್ರ್ಗಳು ಮಾಡಿದಾರಲ್ಲ, ಅವ್ರಿಗೆ ಭಯ ಆಗುತ್ತಿರೋ ಗೊತ್ತಿಲ್ಲ. ಸಿನಿಮಾ ನೋಡ್ತಿರೋ ನಮಗಂತೂ ಭಯ ಆಗುತ್ತೆ. ಅವ್ರ ವಾಯ್ಸು, ಅವ್ರ ಅಪಿಯರೆನ್ಸು, ಒಂದೇ ಎಕ್ಸ್ಪ್ರೆಷನ್, ಹಿಂಗೆ ಇರ್ತಾರೆ ಒಂದೇ ಎಕ್ಸ್ಪ್ರೆಷನಲ್ಲಿ ಸಿನಿಮಾ ಪೂರ್ತಿ ಕ್ಯಾರಿ ಮಾಡಿದರೆ. ಅವರ ವೇರಿಯೇಷನ್ ಕಾಣಿಸೋದು ನಮಗೆ ಎಕ್ಸ್ಪ್ರೆಷನಲ್ಲ, ಡೈಲಾಗ್ ಡೆಲಿವರಿಯಲ್ಲಿ, ಮತ್ತು ಅವ್ರ ಅಪಿಯರೆನ್ಸಲ್ಲಿ, ಅವರ ಆ್ಯಕ್ಟಿಂಗಲ್ಲಿ, ಮತ್ತು ಅವ್ರ ಫೈಟಿಂಗ್ ಸೀನಲ್ಲಿ. ಅಪ್ಪ ಫೈಟಿಂಗ್ ಸೀನ್ ಒಂದು ಮಾಡಿದ್ದಾರೆ ಇವರು ಮಾರ್ಕೆಟಲ್ಲಿ, ಮಾರ್ಕೆಟ್ ಸೆಂಟ್ರಲ್ ಒಂದು ಫೈಟ್ ಸೀನ್ದೆ ಎಷ್ಟು ಇಂಟೆನ್ಸ್ ಆಗಿದೆ ಅಂತಂದರೆ, ಇಬ್ಬರು ಘಟಾನುಘಟಿಗಳು ಓಡಾಡಿದ್ರೆ ಹೆಂಗಿರುತ್ತೆ? ಹೀರೋ ವಿಲನ್ನು ಮಸ್ತ್ ಫೈಟಿಂಗ್ ಇದೆ ಮಾತ್ರ. ಯಾರೋ ಹುಡುಕ್ತಿರ್ತಾರೆ ಸಿಕ್ಕಾಪಟ್ಟೆ ಡೀಪ್ ಆ್ಯಂಡ್ ಡೆಪ್ತ್ ಆಗಿ, ಯಾರನ್ನೋ ಹುಡುಕ್ತಿರ್ತಾರೆ ಸಿಕ್ಕಿರಲ್ಲ, ಅದಕ್ಕೊಬ್ಬ ಕಾರಣ ಆದವನು ಸಿಕ್ಕಾಕೋಬಿಡ್ತಾನೆ, ಅವ್ನು ಏನೋ ಮಾಡೋಕ್ಕೋಗಿ ಇವರಿಬ್ರು ಕಿತ್ತಾಡ್ತಿರ್ತಾರೆ. ಸೊ ನವೀನ್ ಶಂಕರ್ ಅವರ ಅಂದರೆ ಬಲಿ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ನು ಒಂದು ಹಂದಿ ಬೇಟೆಯಾಡೋದ್ರ ಮುಖಾಂತರ ಸ್ಟಾರ್ಟ್ ಆಗುತ್ತೆ. ಐ ಥಿಂಕ್ ಆ ಸೀನ್ ಬೇಕಿತ್ತ, ಅಥವಾ ನೀವು ಬೇರೆ ಥರ ಪ್ಲ್ಯಾನ್ ಮಾಡ್ಬೋದಾಗಿತ್ತು. ಚಾಕು ಚುಚ್ಚಿದ ತಕ್ಷಣ ರಕ್ತ ಬಂದು ಮಕ್ಕ ಮೇಲೆ ಬೀಳೋದು, ಇಲ್ಲಿ ಇಲ್ಲಿಂಗೆಲ್ಲ ಒರೆಸ್ಕೊಳಕ್ಕೆ ಹೋಗೋದು, ಐ ಸಿ ರಿಯಲ್ ಲೈಫಲ್ಲಿ ಯಾರೂ ಆ ರೀತಿಯೆಲ್ಲ ಮಾಡೋಕ್ಕೆ ಹೋಗಲ್ಲ ಅವರು. ಆಯಿತಾ, ಕೆಲವೊಂದು ಸೀನ್ಗಳು ದಯವಿಟ್ಟು ಚೇಂಜ್ ಮಾಡಿ, ತುಂಬ ಓವರ್ ಬಿಲ್ಡಪ್ ಕೊಡೋದು, ತುಂಬ ಓವರಾಗಿ ಇದು ಮಾಡೋಕ್ಕೆ ಹೋಗೋದು, ಅದೆಲ್ಲ ತುಂಬಾ ಓವರಾಗಿ ಪೋರ್ಟ್ರೇಟ್ ಮಾಡೋಕ್ಕೆ ಹೋಗ್ಬೇಡಿ. ಆ್ಯಂಡ್ ನನಗೆ ತುಂಬಾ ಇಷ್ಟ ಆಗಿದೆ ಅಂತಂದರೆ ಕ್ಲಾಸ್ ಆಗಿತ್ತು ಕ್ಯಾರೆಕ್ಟ್ರು. ಡಾಲಿ ಧನಂಜಯವ್ರು ಮಾಡಿದಂಥ ಗುರುದೇವ್ ಕ್ಯಾರೆಕ್ಟರ್ ಇದೆಯಲ್ಲ, ತುಂಬಾ ಕ್ಲಾಸಾಗಿ ತೊಗೊಂಡೋಗಿದ್ದಾರೆ. ಆ್ಯಂಡ್ ನಾನು ಸಲಗಾಯಿಂದ ಅಬ್ಸರ್ವ್ ಮಾಡ್ತಿದ್ದೀನಿ, ಪೊಲೀಸ್ ಆಫೀಸರ್ಗೆ ಆ ಪೊಲೀಸ್ ಡ್ರೆಸ್ಸಿಗೆ ಕರೆಕ್ಟಾಗಿ ಸೂಟ್ ಆಗೋದು ಡಾಲಿ ಅನ್ನೋ ವ್ಯಕ್ತಿನೇ ಅಂತ ಅನ್ಕೋತೀನಿ. ಅಷ್ಟು ಚೆನ್ನಾಗಿ ಅವರು ಆ್ಯಕ್ಟಿಂಗ್ ಆಗಲಿ ಅಥವಾ ಕ್ಯಾರೆಕ್ಟರ್ನ ಎಕ್ಸಿಕ್ಯೂಷನ್ ಆಗಲಿ ಸಖತ್ತಾಗಿ ಮಾಡಿದ್ದಾರೆ. ಆಮೇಲೆ ಅಮೃತ ಅಯ್ಯಂಗಾರ್ ಅವರು ಇಲ್ಲಿ ಬರ್ತಾರೆ, ಇಲ್ಲೊಂದು ಕಡೆ ಬರ್ತಾರೆ, ಇಲ್ಲೊಂದು ಕಡೆ ಬರ್ತಾರೆ, ಹೊರಟೋಗ್ತಾರೆ. ಐ ಥಿಂಕ್ ಹೀರೋಯಿನ್ ಅನ್ನೋದನ್ನು ಸುಮ್ಮನೆ ಒಂದು ಕಡೆ ಇರಲಿ, ಗುರುದೇವ್ ಅನ್ನೋ ವ್ಯಕ್ತಿಗೆ ಹೆಂಡತಿ ಇದ್ಲು ಅನ್ನೋ ಒಂದು ಕ್ಯಾರೆಕ್ಟ್ರ್ ಬೇಕು ಅಷ್ಟೇ ಅಂತ ತೊಗೊಂಡಂಗಿದೆ. ಯಾಕೆಂತಂದರೆ ಆ ಕ್ಯಾರೆಕ್ಟ್ರ್ ಕೊನೆಗೆ ಏನಾಯಿತು ಅಂತ ತೋರಿಸೋದೇ ಇಲ್ಲ ಇವರು. ಅಂದರೆ ಆ ಕ್ಯಾರೆಕ್ಟ್ರ್ ಇಂಟೆನ್ಷನ್ ಏನು, ಕೊನೆಗೆ ಏನಾಯಿತು, ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಒಂಚೂರು ಕನ್ಫ್ಯೂಸ್ ಆಗುತ್ತೆ ಇದು. ಸೊ ಅದು ಬಿಟ್ಟರೆ ಒಂದು ಹುಡುಗ ಹುಡುಗಿ ಲವ್ ಸ್ಟೋರಿ, ಆ ಲವ್ ಸ್ಟೋರಿಯಲ್ಲಿ ಬರುವಂಥ ಒಂದು ಟ್ವಿಸ್ಟು, ಆ ಟ್ವಿಸ್ಟ್ ಏನಕ್ಕೆ ಸಂಬಂಧಪಡುತ್ತೆ, ಯಾಕೆ ಸಂಬಂಧಪಡುತ್ತೆ, ಭೂಮಿ ಈ ನೀವು ಟ್ರೈಲರ್ ನೋಡಿದ್ರೆ ನನಗೆ ನನ್ನ ಭೂಮಿ ಬೇಕು ಅಂತ. ಭೂಮಿ ಅಂದರೆ ಸೈಟ್ ಮಾತ್ರ ಅಲ್ಲ, ಬೇರೆಯೇ ವಿಷಯ ಇದೆ. ಆಮೇಲೆ ಧನಂಜಯ ಅವರ ಕೆಲವೊಂದು ಹಳೆ ಸಿನಿಮಾದ ರೆಫರೆನ್ಸ್ ನನಗೆ ದೇವರನೇ ಇಷ್ಟ ಆಗಿಲ್ಲ ಅವರು. ಆ ಸಿನಿಮಾದಲ್ಲಿ ಅಂದರೆ ಹಳೆ ಸಿನಿಮಾದಲ್ಲಿ ಮಾಡಿರುವಂಥ ಕ್ಯಾರೆಕ್ಟ್ರು ಡಾಲಿ,
ಟಗರು ಸಿನಿಮಾದಲ್ಲಿರೋ ಡಾಲಿ ನನಗಿಷ್ಟ, ಬಟ್ ಗುರುದೇವ್ ಹೊಯ್ಸಳ ಸಿನಿಮಾದಲ್ಲಿ ಡಾಲಿನೇ ಕರೆಸ್ಬಾರ್ದಾಗಿತ್ತು ನೀವು. ಆಯಿತಾ, ಒಂದು ಸೆಕೆಂಡ್ ಡಾಲಿ ಅನ್ನೋ ಕ್ಯಾರೆಕ್ಟರ್ ರಪ್ಪ ಅಂತ ಹಿಂಗೆ ಬಂದೋಗುತ್ತೆ, ನನ್ನೊಳಗೆ ಒಬ್ಬ ವಿಲನ್ ಅದಾನ ನೋಡ್ತೀಯನ ಅಂತ ಒಂದು ಡೈಲಾಗ್ ಇದೆ. ಸೊ ದಯವಿಟ್ಟು ಈ ಸಿನಿಮಾ ನೋಡ್ಬೇಕಾದ್ರೆ ನಮಗೆ ಈ ಸಿನಿಮಾ ನೋಡೋಕೆ ಬಿಟ್ಬಿಡಿ, ಡೈರೆಕ್ಟರ್ ಆಗಲಿ ಪ್ರೊಡ್ಯೂಸರ್ ಆಗಲಿ ಒಂದೇ ಕೇಳ್ಕೊಳ್ಳೋದು, ಯಾವುದೋ ಇನ್ನು ಹಳೆ ಸಿನಿಮಾದ ರೆಫರೆನ್ಸ್ ತಂದಿಲ್ಲಿ ಕೂರಿಸಿ ಹಿಂಗೆ ಕಳಿಸ್ಬೇಡಿ. ಇನ್ವಾಲ್ವ್ ಆಗಿ ಸಿನಿಮಾ ನೋಡ್ತಾ ಇರ್ತೀವಿ, ಯಾವ್ದ್ರು ಮತ್ತೆ ಹಳೆ ಸಿನಿಮಾದ ಒಂದು ಡೈಲಾಗ್ ತರಿಸ್ತಾರಲ್ಲ ಇಲ್ಲಿ, ಅದೇ ಬಿಯರ್ ಬಾಟಲ್ಲು ಅದೇ ಡೈಲಾಗು, ಪ್ಲೀಸ್ ತರ್ಸಕ್ಕೆ ಹೋಗ್ಬೇಡಿ. ಆ್ಯಂಡ್ ಕೆಲವೊಂದು ಡೈಲಾಗ್ ಅಂತೂ, ಸರ್ ನನ್ನ ಹೆಂಡತಿ ಕಾಣೆ ಆಗಿರಲ್ಲ ಸರ್ ಅಂತ ಯಾರೋ ಒಬ್ರು ಕಂಪ್ಲೇಂಟ್ ಕೊಡೋಕೆ ಬಂದರೆ ಪೊಲೀಸ್ನವರು, ಹೌದಾ ಮತ್ತು ಪಾರ್ಟಿ ಕೂಡ ಹೆಂಡತಿ ತಾನೆ ಹೋಗಿದ್ದು ಬಿಟಾಕೋ ಅಂತಾರ. ಈ ಕೇರ್ಲೆಸ್ ಆಗಿ ಡೈಲಾಗ್ ಹೊಡೆಯೋದು ಅಂದರೆ ರಿಯಲ್ ಲೈಫಲ್ಲಿ ಪೊಲೀಸ್ನವ್ರು ಯಾವ್ಯಾವ ಥರ ಕೇರ್ಲೆಸ್ ಮಾಡ್ತಾರೆ, ಲಂಚ ತಿಂತಾರೆ ಎಲ್ಲನೂ ತೋರಿಸಿದ್ದಾರೆ. ನಮ್ಮನ್ನ ಮಾಮ ಅಂತ ಕರೆಯೋದಕ್ಕೂ ನೀವು ಮಾಡೋದಕ್ಕೂ ಸರಿಯಾಗಿದೆ ಅಂತ ಕೆಲವೊಂದು ಡೈಲಾಗ್ ಇದೆ. ಈ ಡೈಲಾಗ್ಗಳು ಕೇಳಿದ್ರೆ ನಗು ಬಂತು, ಯಾಕೆ ಮಾಮ ಅಂತ ಕರೀತಾರೆ ಅದು ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋಕೆ ಯಾರಾದರೂ ಪೊಲೀಸ್ ಅವ್ರು ನೋಡೋ ನನಗೆ ಕೇಳಿದಾಗ ಕೈ ಕಮೆಂಟ್ ಹಾಕ್ಬಿಡ್ತಾರೆ, ಬೇಡ ಈಗ. ಸೊ ಸಿನಿಮಾ ಓವರಾಲ್ ನಿಮಗೆ ತುಂಬಾ ಸೀಟ್ ಎಡ್ಜಲ್ಲಿ ತಂದು ಕೂರಿಸುತ್ತೆ, ಕೆಲವೊಂದು ಫೈಟಿಂಗ್ ಸೀನ್ ಅಂತೂ ಸಖತ್ತಾಗಿದೆ ಇವರು. ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಒಂದು ಸ್ವಲ್ಪ ಅಂದರೆ ಫಸ್ಟ್ ಹಾಫ್ ಬಗ್ಗೆ ಹೇಳ್ಬಿಡ್ತೀನಿ, ಟಕಟ ಕಟ ಕಟ ಕಟಕ ಅಂತ ಹೋಗ್ಬಿಡುತ್ತೆ, ಸೆಕೆಂಡ್ ಹಾಫ್ ಒಂಚೂರು ಹುಯ್ಯ ಅಂತ ಹೋಗಿ ಅಂತ ಬಿದೋಗುತ್ತೆ. ಯಾಕೆ ಬಿದೋಗುತ್ತೆ, ಸ್ವಲ್ಪ ಸ್ಲೋ ಸ್ವಲ್ಪ ಲ್ಯಾಗ್ ಆಗುತ್ತೆ ಸಾಕಿ ಸೆಕೆಂಡ್ ಹಾಫು, ಫಸ್ಟ್ ಹಾಫ್ ಸಖತ್ತಾಗಿದೆ. ಸೆಕೆಂಡ್ ಹಾಫ್ ಲ್ಯಾಗ್ ಯಾಕಾಗುತ್ತೆ ಅಂತಂದರೆ, ಒಂದು ಸಿನಿಮಾ ಅಂತ ಬಂದಮೇಲೆ ಫಸ್ಟಿಂದ ಕೊನೆವರೆಗೂ ತೋರಿಸಿರೋಂಥ ಕೆಲವೊಂದು ಕ್ಯಾರೆಕ್ಟರ್ಗಳಿಗೆ ಜಡ್ಜ್ಮೆಂಟ್ ಕೊಡಬೇಕಾಗುತ್ತೆ, ಆ ಕ್ಯಾರೆಕ್ಟರ್ಗಳ ಕಥೆನ ಮುಗಿಸ್ಬೇಕಾಗುತ್ತೆ. ಸೊ ಹಾಗಾಗಿ ಒಂಚೂರು ಲ್ಯಾಗ್ ಹೊಡೆಸೇ ಹೊಡೆಸ್ತಾರೆ. ಆಮೇಲೆ ಸೆಂಟಿಮೆಂಟ್ ಅಂತೂ ನಿಜವಾಗ್ಲೂ ಸೆಂಟಿಮೆಂಟ್ ಆ್ಯಂಡ್ ಎಮೋಷ್ನಲ್ ಅಂತೂ ತುಂಬಾ ಟಚ್ ಆಗ್ತಿದೆ. ಅವರು ಮನೇಲಿ ತಂಗಿ ತಾಯಿ ಅಣ್ಣ ತಮ್ಮ ಇವರು ಯಾರಾದ್ರು ಕಳ್ಕೊಂಡಿರೋರು, ಅವ್ರನ್ನ ಮಿಸ್ ಮಾಡ್ಕೊತಿರೋರು ಈ ಸಿನಿಮಾ ನೋಡಿದ್ರೆ ನಿಜವಾಗ್ಲೂ ಅತ್ತೆ ಬಿಡ್ತಾರೆ, ಅಷ್ಟು ಚೆನ್ನಾಗಿ ಎಮೋಷನ್ನ ಟಚ್ ಮಾಡಿದ್ದಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇದಿಷ್ಟೇ ಈ ಸಿನಿಮಾ ಬಗ್ಗೆ ನನಗೆ ಅನಿಸಿದ್ದು. ಇದು ನನಗೆ ಇಷ್ಟ ಆಯಿತು, ನೀವು ನೋಡಿದರೆ ನಿಮ್ಗೆ ಏನಸ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಕೆಲವೊಂದು ಸೀನ್ ಸ್ವಲ್ಪ ಆಡಂಬರಿಕೆ ಅನ್ನಿಸ್ತು, ಓವರ್ ಅಂತ ಅನ್ನಿಸ್ತು. ಓವರಾಲ್ ಸಿನಿಮಾನೂ ಇಷ್ಟ ಆಯಿತು, ಬಟ್ ಇಲ್ಲೇನು ಫ್ರೆಶ್ ಆಗಿ ಸ್ಟೋರಿ ಇಲ್ಲ, ಇರೋ ಸ್ಟೋರಿನೇ ಸ್ವಲ್ಪ ಡಿಫ್ರೆಂಟ್ ಆಗಿ. ಅಂತಂದರೆ ಏನು ಮಾಡಿದ್ದಾರೆ ಅಂತಂದರೆ, ಡೈರೆಕ್ಟ್ರು ಎರಡನೇ ಸಿನಿಮಾ ಇದು, ಫಸ್ಟ್ ಸಿನಿಮಾ ನನಗೆ ಅಷ್ಟೊಂದು ಇಷ್ಟ ಆಗಿರಲಿಲ್ಲ, ಸೆಕೆಂಡ್ ಸಿನಿಮಾ ತುಂಬಾ ಇಷ್ಟ ಆಯಿತು. ನಮ್ಮ ಕಣ್ಮುಂದೆ ಇರೋವಂಥ ಒಂದು ಕೆಲವೊಂದು ವಿಷಯಗಳನ್ನು ಕಮರ್ಷಿಯಲ್ಲಾಗೇ ಹೇಳಕೊಟ್ರೆ ಕೆಲವು ಏನಾಗುತ್ತೆ ಗೊತ್ತಾ, ಈ ಕಮರ್ಷಿಯಲ್ ಅಂತ ಬಂದಾಗ ಬರೀ ಡಮಾಲ್ ಡುಮಿಲ್ ಡಾಮ್ ಡೂಮ್ ಡಾಮ್ ಡುಶ್ ಅಂತ ಇದರಲ್ಲೂ ಇದೆ ಇಲ್ಲ ಅಂತ ಹೇಳ್ತಿಲ್ಲ, ಅದರಲ್ಲೇ ತೊಗೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಲಾಜಿಕ್ ಇರಲ್ಲ ಕೆಲವೊಂದು ಸರಿ. ಈ ಸಿನಿಮಾದಲ್ಲಿ ಲಾಜಿಕ್ ಇದೆ, ಬಟ್ ಸ್ಟಿಲ್ ಕಮರ್ಷಿಯಲ್ ಜಾಸ್ತಿ ಯೂಸ್ ಮಾಡಕ್ಕೆ ಹೋಗ್ಬಿಡಿ ಆಯಿತಾ. ರಿಯಲಿಸ್ಟಿಕ್ ಹೋಗಿ ಕಮರ್ಷಿಯಲ್ಲಾಗಿ ಇಟ್ಕೊಂಡು ಒಂದು ಎಮೋಷ್ನಲ್ ಜರ್ನಿನ ಕೆಲವೊಂದು ಕ್ಯಾರೆಕ್ಟರ್ಗಳ ನಡುವೆ ನುಗ್ಗಿ ನುಸಳಿ ಸುತ್ತಾಡಿಕೊಂಡು ಏನೇನೋ ಮಾಡಿ ಕರ್ಕೊಂಡೋಗಿ ನಮ್ಮನ್ನು ಎಲ್ಲೋ ಅಂದ್ಕೊಂಡು ಕರ್ಕೊಂಡೋಗಿ ನಿಲ್ಲಿಸ್ತೀರ, ಅದು ನನಗೆ ತುಂಬಾ ಇಷ್ಟ ಆಯಿತು. ಸ್ಕ್ರೀನ್ ಪ್ರೆಸೆನ್ಸು, ಡೈಲಾಗು, ಸ್ಕ್ರಿಪ್ಟು, ರೈಟಿಂಗ್. ನಾನು ಪಕ್ಕ ಕೂತ್ಕೊಂಡು ಒಬ್ರು ಕೇಳ್ತಿದ್ರು, ಏ ಯಾವಾಗ ಇವರು ಮ್ಯೂಸಿಕ್ ಡೈರೆಕ್ಟ್ರು ಹಿಂಗೆ ಮಾಡೋಣ ಅಂತ. ಸರ್ ರಜನೀಶ್ ಸರ್ ಅಂದೆ. ಓ ಸಖತ್ತಾಗಿ ಮಾಡೋಣ ಇವರು, ಏನು ಮ್ಯೂಸಿಕ್ ಡೈರೆಕ್ಟರ್ ಅಲ್ವಾ ವಿಕ್ರಾಂತ್ ನೋಡೋ ಅವ್ರೇ ತಾನು ಮಾಡಿದ್ದು, ಕಾಂತಾರಗೂ ಅವರೇ ಅಲ್ವಾ ಅಂತ ವಿಚಾರಿಸ್ತಾ ಇದ್ರು. ಮ್ಯೂಸಿಕ್ ಅಷ್ಟು ಇಷ್ಟ ಆಯಿತು ಜನಕ್ಕೆ, ನನಗೂ ತುಂಬ ಇಷ್ಟ ಆಯಿತು. ಒಂಥರ ವಿಚಿತ್ರವಾಗಿದೆ ಮ್ಯೂಸಿಕ್, ಇಲ್ಲಿ ಬರುತ್ತೆ ಡಮ್ ಅಂತ ನಿಂತೋಗುತ್ತೆ, ಡಮಾರ್ ಅಂತ ಸ್ಟಾರ್ಟ್ ಆಗಿಬಿಡುತ್ತೆ. ಆ ಥರ ಮ್ಯೂಸಿಕ್ ಮಾಡಿದ್ದಾರೆ ರಜನೀಶ್ ಅವರೇ, ಆ್ಯಡ್ಸ್ ಆಫ್ ಟು ಯುವರ್ ಮ್ಯೂಸಿಕ್. ಆ್ಯಂಡ್ ಸಾಕು ಅನ್ಸುತ್ತಲ್ಲ ಮಾತಾಡಿದ್ದು, ಬಿಟ್ಟರೆ ನೀವು ಮಾತಾಡ್ತಾ ಹೋಗ್ತಾ ಇರ್ತೀನಿ. ಇಷ್ಟ ಆಗಿದೆ ಸಿನಿಮಾ ಅದಕ್ಕೆ ಮಾತಾಡ್ತಾ ಇದ್ದೀನಿ, ನಿಮಗೂ ಇಷ್ಟ ಆಗಿದ್ರೆ ನೋಡಿದರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಮುಗಿಸೋಣ, ನನ್ನ ರಿವ್ಯೂನ ಮುಗಿಸೋಣ. ಸಾರಿ ಮಾತಾಡೋಕ್ಕೆ ಅರ್ಥ ಆಗಿಲ್ಲ ಅದನ್ನು ಗೊತ್ತಿದ್ದೀನಿ. ಥ್ಯಾಂಕ್ ಯು, ಬಾಯ್.